ಜಿಲ್ಲೆಯ ನಾಯಕತ್ವ ಕೊರತೆಯನ್ನು ನೀಗಿಸುವ ಸಾಮರ್ಥ್ಯವುಳ್ಳ ನಾಯಕರಾದ ಎನ್ಎಸ್ ಘೋಷ ಜೀವರ ಹುಟ್ಟು ಹಬ್ಬವನ್ನು ಕೋವಿಡ್ ಹಿನ್ನೆಲೆಯಲ್ಲಿ ಸರಳವಾಗಿ ಆಚರಿಸಲಾಗುತ್ತಿದ್ದು ಹಸಿರು ಪರಿಸರದ ಉಳಿವಿಗೆ ಉದ್ಯಾನವನದ ಉದ್ಘಾಟನೆ ಸಸಿ ನೆಡುವ ಕಾರ್ಯಕ್ರಮ ನಡೆಸಲಾಗಿದೆ ಎಂದು ನಗರಸಭೆ ಹಿರಿಯ ಸದಸ್ಯ ಜಯಣ್ಣ ಹೇಳಿದರು। ವನದೇವೀ ಪ್ರೀತಿಯ ವಂದನೆ ಹೇಗಂತ ಮಾಡಲಿ ವರ್ಣನೆ ಮನಸೂರೆ ಮಾಡಬಲ್ಲ ಸ್ವರ್ಗನೇ ಇಲ್ಲಿದೆ ಗಂಗಾಳಿ ಅದೆಯನು ತುಂಬಿದೆ ಮುದ್ದಾಗಿ ಹಸಿರು ಹದ್ದು ಭೂಮಿನೇ ನಗುತ್ತಿದೆ ನಂಬರು ಆಗದ ವಿಸ್ಮಯ ನಿನ್ನದೆ ವನದೇವಿ ಪ್ರೀತಿಯ ವಂದನೆ ಹೇಗಂತ ಮಾಡಲಿ ವರ್ಣನೆ ನೋಡೋ ಆಸೆ ಅತಿಯಾಗಿ ಬಂದು ನೀಲಿ ಬಾನಲಿ ಮೂಡಿದೆ ಕೆಂಪು ಸೂರ್ಯನ ಹೊಂಗಿರಣ ಕೂಡ ಧರೆಯಲ್ಲಿ ಮೊದಲು ನಿನ್ನ ಸ್ಪರ್ಶವ ಮಾಡಿದೆ ಮಯೂರಿ ಸಿರಿ ನರ್ತನ ಇಲ್ಲಿದೆ ಕೈ ಚಾಚಿ ಗಿರಿ ಮುಗಿಲನು ತಾಕಿದೆ ಎಂದಿಗೂ ಮಾಸದ ಚೈತ್ರವು ನಿನ್ನದೆ ಇರುವಷ್ಟು ಕಾಲ ಖುಷಿಯಾಗಿ ಬಾಳಿ ಎಂದು ಹೂವಿದು ಹೇಳಿದೆ ದಾಹನೀಗಲು ಮುಡಿಪಿಟ್ಟು ತನ್ನ ಬದುಕನ್ನು ನದಿಯು ಎಂಥ ತ್ಯಾಗವ ಮಾಡಿದೆ ಶ್ರೀಗಂಧ ಸದಾ ಕಂಪು ಚಲ್ಲಾಡಿದೆ ಕಸ್ತೂರಿ ಕಮ ಕೋಗಿಲೆ ನೈದಿಲೆ ದರ್ಶನ ಇಲ್ಲಿದೆ ವನದೇವಿ ಪ್ರೀತಿಯ ವಂದನೆ ಹೇಗಂತ ಮಾಡಲಿ ವರ್ಣನೆ Thank you.
ಜಯ ಕನ್ನಡ ತಾಯಿ ಜಯ ಹೋ ಕನ್ನಡ ಮಾತೆ ಜಯ ಜಯ ಕನ್ನಡ ತಾಯಿ ಜಯ ಹೋ ಕನ್ನಡ ಮಾತೆ ತರುಲತೆಗಳ ಖಗ ಮೃಗಗಳ ಅಂದ ಎಲ್ಲೆಡೆ ಘಮ ಘಮಿಸಿದೆ ಶ್ರೀಗಂಧ ನವಿಲು ಕೋಗಿಲೆಗಳ ಇಂಚರ ಕಣ್ಮನ ಮುಂದೆ ಸಂಚಾರ ಜಯ ಜಯ ಕನ್ನಡ ತಾಯೆ ಜಯ ಹೋ ಕನ್ನಡ ಮಾತೆ ಜಯ ಜಯ ಕನ್ನಡ ತಾಯೆ ಜಯ ಹೋ ಕನ್ನಡ ಮಾತೆ ಶ್ರಮಿಸಿರಿವನ ಸಂಪತ್ತು ಬಾಳಲು ಇದುವೇ ಜಗತ್ತು ಆಗಲಿ ಹಸಿರು ಕ್ರಾಂತಿ ಕಾಣಲಿ ಹೊಸ ಬೆಳಕಿನ ಸಂಕ್ರಾಂತಿ ಜಯ ಜಯ ಕನ್ನಡ ತಾಯೆ ಜಯ ಹೋ ಕನ್ನಡ ಮಾತೆ ಜಯ ಜಯ ಕನ್ನಡ ತಾಯೆ ಜಯ ಹೋ ಕನ್ನಡ ಮಾತೆ ಝುಳು ಝುಳು ಹರಿಯುವ ನೀರೇ ಝುಳು 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 ಹರಿಯುವ ನೀರೇ ಕಂಗೊಳಿಸಲು ಜನಿಸಿದ ಹಸಿರೇ ತಂಗಾಡಿಯು ನೀಡಲು ಉಸಿರು ಉಸಿರೆತ್ತಲಿ ಕರುನಾಡಿಗೆ ಒಕ್ಕೋರಳು ತರುಲತೆಗಳ ಖಗ ಮೃಗಗಳ ಅಂದ ಎಲ್ಲೆಡೆ ಘಮ ಘಮಿಸಿದೆ ಶ್ರೀಗಂಧ ನವಿಲು ಕೋಗಿಲೆಗಳ ಎಂಚರ ಕಣ್ಮನ ಮುಂದೆ ಸಂಚಾರ ಜಯ ಜಯ ಕನ್ನಡ ತಾಯೆ ಜಯ ಹೋ ಕನ್ನಡ ಮಾತೆ ಜಯ ಜಯ ಕನ್ನಡ ತಾಯೆ ಬೃಹಸ್ಪತಿ ಪ್ರಚೋದ ಅಸ್ತಾನಂ ಚಲಿತುಂ ಮಹಾಸಹ ಯಾ ಗುಂಗುರ್ಯಾ ಯಾ ಸೀನಿವಾಲೆ ಯಾ ರಾಕಾ ಯಾ ಸರಸ್ವತಿ ಇಂದ್ರಾಣಿ ಮಕ್ಪುಗೆ ಪೂಜಯಾಮಿ ವನಸ್ಪತ್ಯೋ ಗಂಧಾಢ್ಯೋ ಗಂಧವತ್ತಮಃ ಅಗ್ರೇ ಸರ್ವ ದೇವಾನಾಂ ಧೂಪೋಯಂ ಪ್ರತಿವೃಕ್ಷತಾಂ
संसृष्टं धना वयं समाक्रोधमस्मभ्यं दत्तां वरुणश्च मन्युः वियं ददा आनाहृदाये सुशत्रा वक्परा आजिदासो अपनिलायन्ताम् ओम् ಆಚಾರ ಸ್ವಲ್ಪ ಜಾಗ ಬ್ರಾಹ್ಮಣ ಸಂಭ್ರಾಜನ್ अच्छा प्राचात प्रिया मेजाचंदपत्तगातवर्णदत्तवर्चदा श्रीयजात श्री आनिर्याय श्रीमजो अचरितृभ्यो अददाति श्रीयंबसा आन अमृतत्वमा आयन भवन्ति सत्यासा मितामितत्रौ श्रीवेङ्कटेशं लक्ष्मीशम् अनिष्टग्धम् अभीष्टदं चतुर्मुखे रत्नियं श्रीनिवासं भजे निशम् ಆಚಾರ್ಯ ಸ್ವಲ್ಪ ಜಾಗ ಓಜಾದಿ ಯಸ್ಸಂವಾದಂತೆ ಸೋಮೇನ ಸಹ ರಾಜ್ಞಾ ಯಸ್ಮೈ ಏಕೃಣೋತಿ ಬ್ರಾಹ್ಮಣ ಸಂರಾಜನ್ ಪಾರಯಾಮಸಿ ಓಷಾದ ಯಸ್ಸಂವಾದಂತೆ ಸೋಮೇನ ಸಹ ರಾಜ್ಞಾ ಯಸ್ಮೈ ಏಕೃಣೋತಿ ಬ್ರಾಹ್ಮಣ ಸಂರಾಜನ್ ಪಾರಯಾಮಸಿ ಸಂತಪಣ ಅಲ್ಲಿ ಸರಿ ಚೆಕ್ ಕೊಡಪ್ಪ ಸರಿ ನಿಂತ್ಕೊಡು ಸರಿ ಇಲ್ಲಿ ನೋಡು ಬಿಲ್ವಪತ್ರಿ ಏನು ನೋಡ್ಕೊಂಡು ಹೋಗೋದ್ರಿ ಸರ್ ನೀರು ಹಾಕೋಬೇಕು ಒಂದು ಬಗ್ಗೆ ನೀರ್ತಾವ ಒಂದು ದಿವಸ ಹಾಕೋದ್ ಸರ್ ಎಲ್ಲ ಜೊತೆಗೆ ಹಿಡ್ಕೊಂಬಿಡಿ ಸರ್ ಎಲ್ಲ ಹಿಡ್ಕೊಂಡ್ರೆ ಜೊತೆ ಹಿಡ್ಕೊಂಡು ಲಾಸ್ಟ್ ಮತ್ತೆ ಜನ್ಮ ಯಾಕಂದ್ರೆ ದೇವರ ಕೃಪೆ ದೇವರ ಆಶ್ರಯದಿಂದ ಅವರು 25ನೇ ವರ್ಷದ ಜನ್ಮದಿನ ನೋಡ್ತಕ್ಕಂಥ ಶ್ರೇಷ್ಠವಾದ ಒಂದು ಅವಕಾಶವನ್ನು ದೇವರು ಅನುಭವಿಸ್ತಾನೆ. ಅದಕ್ಕೋಸ್ಕರ ದೇವರಿಗೆ ಸ್ತೋತ್ರ. ಸಾಲ್ತನು ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವನು, ಸಮಸ್ತ ರೋಗವನ್ನು ವಾಸಿ ಮಾಡುವನು, ನಿನ್ನ ಜೀವನವನ್ನು ನಾಶದಿಂದ ತಪ್ಪಿಸುವನು, ಪ್ರೀತಿ ಕೃತ ಕೀಟದಿಂದ ನೀವು ಶೃಂಗರಿಸುವನಾಗಿದ್ದಾನೆ. ಶ್ರೇಷ್ಠವನ್ನು ಕನಿಕರವು, ದಯ್ಯು, ದೀರ್ಘಶಾಂತಿಯು, ಪೂರ್ಣ ಪ್ರೀತಿ ಉಳ್ಳವನು. ಆತನು ಯಾವಾಗಲೂ ತಪ್ಪು ಹುಡುಕೊಂಡಲ್ಲ, ನಿತ್ಯವೂ ಕೋಪಿಸಲಿಲ್ಲ. ಆತನು ನಮ್ಮ ಅಪರಾಧಗಳಿಗೆ ತಕ್ಕಂತೆ ನಮ್ಮನ್ನು ದಂಡಿಸಲಿಲ್ಲ. ಭೂಮಿ ಮೇಲೆ ಆಕಾಶದಷ್ಟುನ್ನತವು ಆತನಲ್ಲಿ ಭಯಪಡೆಯು ಮಕ್ಕಳನ್ನು ಕನಿಕರಿಸುವಂತೆ ಯೊಕ್ಕವನ್ನು ತನ್ನಲ್ಲಿ ಭಯಪಟ್ಟು ನಿಮ್ಮ ಕೃಪೆ ನಿಮ್ಮುಂದಾಗಿ ತಂದೆ. ಅವರು 25ನೇ ವರ್ಷದ ಜನ್ಮದ ನೋಡ್ತಕ್ಕಂಥ ಶ್ರೇಷ್ಠರಾಗಲಿ, ಅವನ ಕುಟುಂಬಸ್ಥರನ್ನಾಗಿ ಮಾಡಿ ಮಕ್ಕಳನ್ನು ರಕ್ಷಕನೇ ಮೊಮ್ಮಕ್ಕಳನ್ನು ನೋಡ್ತಕ್ಕಂಥ ಅವಕಾಶ ನಂಬಿಸಿ ನಾಮಕ್ಕೆ ಸ್ತೋತ್ರವಾಗಲಿ. ಇದೆಲ್ಲ ನಿಮ್ಮ ಚಿತ್ತ, ನಿಮ್ಮ ಕೃಪೆ, ನಿಮ್ಮೊಂದು ಆಶೀರ್ವಾದ ತಂದೆ. ನಿಮ್ಮ ಚಿತ್ತವ ತಂದೆ ಮರಿ ಮೊಮ್ಮಕ್ಕ ನೋಡ್ತಕ್ಕಂಥ
ಅವಕಾಶವನ್ನು ಕೂಡ ನೀವು ಅವ್ರಿಗೆ ಅನ್ವಯಿಸ್ತೀರಂತೂ ಕುರಿತು ಪರಿಶುದ್ಧಾತ್ಮರ ಅನ್ನೋನ್ನೇ ಸಹವಾಸ ಐಕ್ಯತೆ ಶಾಂತಿ ಸಮಾಧಾನ ಸದಾಕಾಲ ನಿರಂತರವಾಗಿ ತಂದೆ ಸನ್ಮಾನ್ಯ ಬೋಸರಾಜವರೊಂದಿಗೂ ಮತ್ತು ಸನ್ಮಾನ್ಯ ರಾಮಂತದ ತಂದೆ ಶಾಸಕರೊಂದಿಗೂ ತಂದೆ ನಮ್ಮ ಏರಿಯ ಕೌನ್ಸಿಲರ್ ಮತ್ತು ತಲೆಬರ್ತಂಥ ಪ್ರತಿಯೊಬ್ಬರೊಂದಿಗೂ ಸದಾಕಾಲ ನಿರಂತರವಾಗಿ ನೆಲೆಯಾಗಿರಲಿ ಸ್ವಾಮಿ. الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. بسم الله الرحمن الرحيم وإلهكم إله واحد لا إله محمد وعلى محمد وعلى وسلم. اللهم ربنا تقبل منا الفاتحة. بسم الله الرحمن الرحيم अल्लाह बोसरा साहब की उम्र दराजी अता फरमा दे, इनकी लंबी उम्र अता फरमा दे, इनकी उम्र में इजाफा अता फरमा दे। ऐ पाक परवरदिगार आलम बोसरा साहब को सेहत और तंदुरुस्ती अता फरमा दे, इनके सारे घर वालों को सेहत और तंदुरुस्ती अता फरमा दे। परवरदिगार आलम हर बीमारी से इनको हिफाजत अता फरमा दे, हर बीमारी को दूर फरमा दे और सेहत और तंदुरुस्ती अता फरमा दे। हुजूर सरवर कायनात सल्लल्लाहु अलैहि वसल्लम के सदक़े तुफल में हमारी दुआ को कबूल मंजूर फरमा दे। और हमारे इस वार्ड के कौंसलर साहब जनाब जहना साहब की भी उम्र दराजी अता फरमा दे और इनको कामयाबी अता फरमा दे। पाक परवरदिगार आलम जो कुछ कोशिश कर रहे हैं मौला, इनकी कोशिशों को कामयाबी अता फरमा दे। खासकर मौला परवरदिगार आलम बोसरा साहब के कोशिशों को कामयाबी अता फरमा दे और कामरानी अता फरमा दे। قال الله تبارك وتعالى في شأن حبيبه إن الله وملائكته يصلون على النبي يا أيها الذين آمنوا صلوا عليه وسلموا تسليما. اللهم صل على سيدنا شفيعنا حبيبنا مولانا محمد وعلى सर No.
गरी में ये कौन
ಜಿಲ್ಲೆಯ ಹಿರಿಯ ಮುಖಂಡರು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಮಾರ್ಗದರ್ಶಕರು ನಾಯಕರು ಆದಂಥ ಸನ್ಮಾನ್ಯ ಶ್ರೀ ಎನ್ ಎಸ್ ಭೋಸರಾಜ್ ಸಾಹೇಬರ ಬಹಳ ವಿಶೇಷವಾದಂಥ ಜನ್ಮದಿನ ಇವತ್ತು 75ನೇ ವರ್ಷ. ಈ ಕೋವಿಡ್ ವೈರಸ್ನಿಂದ ಜನರು ಸಾಕಷ್ಟು ಕಷ್ಟದಲ್ಲಿದ್ದಾರೆ. ಆ ಕಾರಣಕ್ಕಾಗಿ ಅವರು ಖುದ್ದಾಗಿ ಸರಳವಾಗಿ ಆಚರಣೆ ಮಾಡಿಕೊಳ್ಬೇಕು ಅಂತೇಳಿ ನಮಗಾಗಲೇ ನಿರ್ದೇಶನ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಕೇವಲ ಇವತ್ತು ಅವ್ರನ್ನ ಹಸಿರೀಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಗಾರ್ಡನನ್ನು ಸಿದ್ಧಪಡಿಸಿ ಇವತ್ತು ಉದ್ಘಾಟನೆಯನ್ನು ಮಾಡಿದ್ದೇವೆ. ಅವರ ಜೀವನ ಹಸರಾಗಲಿ, ನಮ್ಮೆಲ್ಲರಿಗೂ ಕೂಡ ಇನ್ನೂ ಹೆಚ್ಚು ಮಾರ್ಗದರ್ಶನ ಮಾಡುವಂಥ ಶಕ್ತಿ ಆ ದಯಾಮಯನ್ನು ಕೊಡಲಿ. ಜಿಲ್ಲೆಯಲ್ಲಿ ನನ್ನಂಥ ನೂರಾರು ನಾಯಕರನ್ನು ರೂಪಿಸಿದಂಥ ಹೆಗ್ಗಳಿಕೆ ಕೀರ್ತಿ ಅವ್ರದ್ದು, ಅಂಥವ್ರು ಇನ್ನೂ ನೂರು ಕಾಲ ಬಾಳಬೇಕು. ಆ ದಯಾಮಯನವರಿಗೆ ಹೈರಾರೋಗ್ಯವನ್ನು ಕೊಡಬೇಕು ಮತ್ತು ಅದರಂತೆ ಅವ್ರ ಕುಟುಂಬಕ್ಕೆ ಕೂಡ ಎಲ್ಲ ರೀತಿಯ ದೀರ್ಘವಾದಂಥ ಆಯುಷ್ಯವನ್ನು ಕೊಡಬೇಕು ಮತ್ತು ಸುಖ ಶಾಂತಿಯನ್ನು ಕೊಡಬೇಕು ಅಂತೇಳಿ ಹೇಳೋ ಮೂಲಕ ಈ ಜಿಲ್ಲೆಯಲ್ಲಿ ಒಂದು ಕೊರತೆ ಇದೆ, ಜಿಲ್ಲೆಯ ನಾಯಕತ್ವಕ್ಕೆ ಇನ್ನಿಷ್ಟು ಕೊರತೆ ಇದೆ. ಆ ಕಾರಣಕ್ಕಾಗಿ ಆ ಕೊರತೆಯನ್ನು ನೀಗಿಸುವಂಥ ಹಿನ್ನೆಲೆಯಲ್ಲಿ ಅವರಿಗೆ ಭಗವಂತರು ಹೆಚ್ಚು ಶಕ್ತಿ ನೀಡಲಿ ಅಂತೇಳಿ ಕೂಡ ಈ ಸಂದರ್ಭದಲ್ಲಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿ ವೈಯಕ್ತಿಕವಾಗಿ ಮತ್ತು ನಾನೆಲ್ಲ ಜನರ ಪರವಾಗಿ ಅವ್ರಿಗೆ ಶುಭಾಶಯ. ಕರಿಮೆಯ ಕೋ